Dear students, welcome back to our class. ಇಂದು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಮೊದಲನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಷಯದಲ್ಲಿ ಹತ್ತನೇ ಸೆಷನ್ ಅನ್ನು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಈ ಸೆಷನ್ನಲ್ಲಿ ನಾವು ಕವರ್ ಮಾಡ್ತಾ ಇರುವಂತಹ ವಿಷಯ ಅಧ್ಯಯನ ವಿಷಯ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಸೋಷಿಯಾಲಜಿ ಆರ್ ಯೂಸಸ್ ಆಫ್ ಸೋಷಿಯಾಲಜಿ. Today we are trying to understand the usefulness of sociology to human beings in general and to society in practical life, what we are trying to make use of this subject. So hence we are going to concentrate on what is the importance of studying sociology for our future life. This is the objective of this particular session. ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದರಿಂದ ನಮಗೆ ಉಂಟಾಗುವಂತಹ ಉಪಯೋಗಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ವಿಭಿನ್ನ ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇದರ ಸಾಧಕ ಮೌಲ್ಯಗಳು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಂತರದಲ್ಲಿ ವೈಯಕ್ತಿಕ ಮೌಲ್ಯಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ವಿ ಶಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ದಿ ರೋಲ್ ಪ್ಲೇಡ್ ಬೈ ಸೋಷಿಯಾಲಜಿ or what is the instrumental value of sociology and its study to the common public, and then later we shall try to concentrate on the personal advantages of studying the sociology subject. So first of all, it is very important that in order to give any kind of project to a society or in order to bring in any kind of development to the society, we need to have a planning. In order to make a planning, we need to go for a survey. We need to do some kind of research work. When we are doing all those things, we are trying to concentrate with whom we are trying to contact with and for whom we are giving all these programs. ನಾವು ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಯೋಜನೆಗಳು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಆ ಯೋಜನೆಗಳನ್ನು ನಾವು ರೂಪಿಸಬೇಕು ಅಂತ ಹೇಳಿದ್ರೆ ಸರ್ವೆ ಮಾಡಬೇಕು, ಸಂಶೋಧನೆಯನ್ನು ಮಾಡಬೇಕಾಗತ್ತೆ. ಬೇರೆ ರೀತಿಯಲ್ಲಿ ಜನಗಳ ಬಳಿಯಲ್ಲಿ ಅವರಿಗೆ ಇರಬೇಕಾಗಿರುವಂತಹ ಅವಶ್ಯಕತೆಗಳು ಏನು ಅನ್ನೋದನ್ನು ನಾವು ಕೇಳಬೇಕಾಗತ್ತೆ. ಈ ಎಲ್ಲ ವಿಷಯಗಳನ್ನು ಒಂದು ಕಡೆ ಕ್ರೋಡೀಕರಣ ಮಾಡಿ ಒಂದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ಗೆ ಕೊಡುವಂತಹ ಒಂದು ಮುಖ್ಯವಾದಂಥ ಕೆಲಸ ಮಾಡ್ತಾ ಇರುವಂಥದ್ದು ಸಮಾಜಶಾಸ್ತ್ರ. ಹಾಗಾಗಿ ಸೋಷಿಯಾಲಜಿ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಕ್ರಿಯೇಟಿಂಗ್ ಸೋಷಿಯಲ್ ಪಾಲಿಸೀಸ್ ಆ್ಯಂಡ್ ಇನ್ ಇಂಪ್ಲಿಮೆಂಟಿಂಗ್ ದಿ ಸೋಷಿಯಲ್ ಪ್ಲಾನಿಂಗ್. ಹಾಗಾಗಿ ಸಾಮಾಜಿಕ ಧೋರಣೆಗಳನ್ನು ಮತ್ತು ಸಾಮಾಜಿಕ ಯೋಜನೆಗಳನ್ನು ಫಲವತ್ತತೆಯಿಂದ ಉಪಯೋಗಕಾರಿಯಾಗಿ ಸಮಾಜಕ್ಕೆ ಅನುಷ್ಠಾನ ತರೋದಕ್ಕೆ ಸಹಾಯಕಾರಿಯಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಹಾಗೆಯೇ ಯಾವುದೇ ಒಬ್ಬ ವ್ಯಕ್ತಿಯ ಮನೋಭಿವೃದ್ಧಿಯಲ್ಲಿ ಬದಲಾವಣೆಗಳು ಆಗ್ತಾ ಹೋಗುವಂಥದ್ದನ್ನು ನಾವು ನೋಡ್ತೀವಿ. Definitely, when we try to study sociology or when we are studying sociology, there is a changes in attitude of any individual, because Indian society is a traditional society. ಇದು ಸಾಂಪ್ರದಾಯಿಕವಾದಂತಹ ಸಮಾಜ, ಭಾರತೀಯ ಸಮಾಜ. ಸಾಂಪ್ರದಾಯಿಕವಾದಂತಹ ಸಮಾಜದಲ್ಲಿ ಅನೇಕ ರೀತಿಯ ಕೆಟ್ಟ ಪದ್ಧತಿಗಳು, ಅನಿಷ್ಟ ಪದ್ಧತಿಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಾನಿ ಉಂಟಾಗುವಂತಹ ಒಂದು ಪ್ರಾಕ್ಟೀಸಸ್ಸನ್ನು ನಮ್ಮ ಸಮಾಜದಲ್ಲಿ ನಾವು ಮಾಡಿಕೊಂಡು ಬಂದಿರುವಂಥದ್ದು. ಅವುಗಳಲ್ಲಿ ಯಾವುದು ನಮಗೆ ಸರಿ, ಯಾವುದು ನಮಗೆ ಬೇಡವಾಗಿರೋದು ಅನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಅಭಿಪ್ರಾಯದಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಸಮಾಜಶಾಸ್ತ್ರದ ಅಧ್ಯಯನದಿಂದ ಮಾತ್ರ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರ ಮೂಲಕ ನಮ್ಮ ಒಂದು ಮೈಂಡ್ ಸೆಟ್ ತುಂಬ ಬ್ರಾಡ್ ಆಗುವಂಥದ್ದು. We are going to think in a broader manner, thereby we can change our attitude positively towards the development of the society when we are studying sociology. Next, we can try to understand that if at all we need to bring any kind of benefit to the humankind, as L.F. Ward has told that sociology should be used as a guide for social planning. ಸಮಾಜಶಾಸ್ತ್ರವನ್ನು ಸಾಮಾಜಿಕ ಯೋಜನೆಗೆ ಮಾರ್ಗದರ್ಶಿಯಾಗಿ ಬಳಸಬೇಕು ಅಂತ L.F. Ward ಅವರು ಹೇಳಿರೋ ಪ್ರಕಾರ ನಾವು ಏನು ಅರ್ಥೈಸ್ಕೊಳ್ತೀವಿ ಅಂದರೆ,
ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಸುಧಾರಣೆ ತರಬೇಕು ಅಂದರೆ, ಸಮಾಜವನ್ನು ಪುನರ್ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ, ಖಂಡಿತವಾಗಲೂ ನಮಗೆ ಸಮಾಜದ ಬಗ್ಗೆ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ನಮ್ಮ ಬಳಿ ಮಾಹಿತಿ ಇರಬೇಕು, ನಮಗೆ ಜ್ಞಾನ ಇರಬೇಕು. ಆ ರೀತಿಯಾದಂತಹ ಒಂದು ಜ್ಞಾನ ಇರಬೇಕು ಅಂತ ಹೇಳಿದ್ರೆ ನಾವು ಸಮಾಜಶಾಸ್ತ್ರವನ್ನು ಓದಿರುವವರಂತಾಗಿರಬೇಕು. ಹಾಗಾಗಿ ಸಮಾಜಶಾಸ್ತ್ರದ ಅಧ್ಯಯನ ಬಹಳಷ್ಟು ಪ್ರಭಾವಕಾರಿಯಾದುದು ಅಂತಲೇ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರುವಂಥದ್ದು. ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಎನಿ ಒನ್ ಇಂಡಿವಿಜುವಲ್ಸ್ ಲೈಫ್. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಆಸ್ ಅನ್ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ, ಸೋಷಿಯಾಲಜಿ ಟ್ರೈಸ್ ಟು ಗಿವ್ ಸೊಲ್ಯೂಷನ್ ಟು ದಿ ಸೋಷಿಯಲ್ ಪ್ರಾಬ್ಲಮ್ಸ್ ದಟ್ ಆರ್ ಎಕ್ಸಿಸ್ಟಿಂಗ್ ಇನ್ ದಿ ಸೊಸೈಟಿ. ಇದರ ಒಂದು ಪ್ರಮುಖ ಕಾರ್ಯ ಏನು ಅಂತ ಹೇಳಿದ್ರೆ, ಅಥವಾ ಇದರ ಒಂದು ಮಹತ್ವ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂಥದ್ದು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜಶಾಸ್ತ್ರ ಉದ್ಭವವಾಗಿದ್ದು ಕಾರಣನೇ ಸಾಮಾಜಿಕ ಸಮಸ್ಯೆಗಳ ಅಸ್ತಿತ್ವ ಉಂಟಾದಾಗ. ಒಂದ್ಸತಿ ರೀಕ್ಯಾಪ್ ಮಾಡ್ಕೊಳ್ಳೋದೇ ಆದರೆ, ವೆನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಇನ್ ಇಂಗ್ಲೆಂಡ್, ವೆನ್ ಪೊಲಿಟಿಕಲ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಇನ್ ಫ್ರಾನ್ಸ್, ಅಟ್ ದಟ್ ಟೈಮ್ ಡ್ಯೂ ಟು ದಿ ಇಂಡಸ್ಟ್ರಿಯಲೈಸೇಷನ್ ಪ್ರಾಸೆಸ್ ದೇರ್ ವಾಸ್ ಅ ಕೆಯಾಟಿಕ್ ಸಿಚುವೇಶನ್ ಇನ್ ಸೊಸೈಟಿ, ದಟ್ ಇಸ್ ದಿ ಸೋಷಿಯಲ್ ಪ್ರಾಬ್ಲಮ್ಸ್ ಎಕ್ಸಿಸ್ಟೆಡ್. ಕೈಗಾರೀಕರಣದಿಂದ ನಮಗೆ ಸಮಾಜದಲ್ಲಿ ಅನೇಕ ಸಾಮಾಜಿಕ ಸಮಸ್ಯೆಗಳು ಅಸ್ತಿತ್ವದಲ್ಲಿ ಬಂದಂಥದ್ದು, ಮತ್ತು ಫ್ರಾನ್ಸ್ನ ರಾಜಕೀಯ ಕ್ರಾಂತಿ ಉಂಟಾದಾಗ ಒಂದು ರೀತಿಯಾದಂತಹ ನಿಯಮರಾಹಿತ್ಯತೆ ಉಂಟಾದಂತಹದ್ದು, ಅಲ್ಲೋಲ ಕಲ್ಲೋಲ ಉಂಟಾದಂಥದ್ದು ಸಮಾಜದಲ್ಲಿ. ಅವುಗಳನ್ನು ಹೊಡೆದೋಡಿಸ್ಬೇಕು ಅಂತ ಹೇಳಿದ್ರೆ ಅವುಗಳನ್ನು ನಾವು ಅದರ ಮೂಲವನ್ನು ಅಧ್ಯಯನ ಮಾಡಬೇಕು. ಆ ಕಾರಣಕ್ಕಾಗಿ ಸಮಾಜಶಾಸ್ತ್ರ ಅಸ್ತಿತ್ವಕ್ಕೆ ಬಂದಂಥದ್ದು. ಸೊ ಅದೇ ನಿಟ್ಟಿನಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥದ್ದು ಈ ಸಮಾಜಶಾಸ್ತ್ರದ ಅಧ್ಯಯನದಿಂದ ಸಾಧ್ಯ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇಟ್ ಈಸ್ ನಾಟ್ ಪರ್ಟಿಕ್ಯುಲರ್ಲಿ ಕನ್ಫೈನ್ ಟು ಎನಿ ಒನ್ ಸೊಸೈಟಿ. ಇಟ್ ಈಸ್ ದಿ ಯೂನಿವರ್ಸಲ್ ಪ್ರಾಸೆಸ್ ಆರ್ ಯೂನಿವರ್ಸಲಿ ಎನಿ ಕೈಂಡ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ಆರ್ ಎಕ್ಸಿಸ್ಟಿಂಗ್, ಆಲ್ ದೋಸ್ ಕ್ಯಾನ್ ಬಿ ಸಾಲ್ವ್ಡ್ ವಿತ್ ದ ಹೆಲ್ಪ್ ಆಫ್ ಸ್ಟಡಿಂಗ್ ಸೋಷಿಯಾಲಜಿ, ಬಿಕಾಸ್ ಸೋಷಿಯಾಲಜಿ ಡೀಲ್ಸ್ ವಿತ್ ದಿ ರೂಟ್ ಕಾಸ್ ಆಫ್ ದಿ ಪ್ರಾಬ್ಲಮ್ ಆ್ಯಂಡ್ ದೆನ್ ವಾಟ್ ಈಸ್ ದಿ ಪ್ರೋಸ್ ಅಂಡ್ ಕಾನ್ಸ್ ಆಫ್ ದ್ಯಾಟ್ ಪ್ರಾಬ್ಲಮ್ ಆ್ಯಂಡ್ ದೆನ್ ಹೌ ವಿ ಕ್ಯಾನ್ ಟ್ರೈ ಟು ಸಾಲ್ವ್ ದಿ ಪ್ರಾಬ್ಲಮ್ ಆರ್ ಮಿನಿಮೈಸ್ ದಿ ಪ್ರಾಬ್ಲಮ್. ಹೆನ್ಸ್ ಸ್ಟಡಿಂಗ್ ಸೋಷಿಯಾಲಜಿ ಈಸ್ ಮೋರ್ ಹೆಲ್ಪ್ಫುಲ್. Then we can also say that tribal welfare is purely because of sociology. Because when we are studying sociology, we are trying to concentrate all kinds of societies. ಸಮಾಜಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಪ್ರಕಾರಗಳ ಸಮಾಜಗಳನ್ನು ನಾವು ಅಧ್ಯಯನ ಮಾಡ್ತಾ ಬರ್ತೇವೆ. ಆಗ ನಮಗೆ ಬುಡಕಟ್ಟು ಸಮಾಜದವರು ಸಹ ನಮ್ಮ ಒಂದು ಸಬ್ಜೆಕ್ಟ್ ಮ್ಯಾಟರ್ನ ಅಡಿಯಲ್ಲಿ ಬರ್ತಾ ಬರ್ತಾರೆ. ಸೊ ಬುಡಕಟ್ಟು ಸಮಾಜದವರು ಅಂತ ಹೇಳಿದ್ರೆ ಒಂದು ರೀತಿನಲ್ಲಿ ಇವರು ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಡೆ ಇರುವಂಥವರು. ದೀಸ್ ಆರ್ ದಿ ಔಟ್ಸೈಡ್ ಗ್ರೂಪ್ ಆಫ್ ದಿ ಸೊಸೈಟಿ. ಸೊ ದೇ ಸ್ಟೇ ಸಮ್ವೇರ್ ಇನ್ ಫಾರೆಸ್ಟ್ ಏರಿಯಾಸ್, ಹಿಲಿ ಏರಿಯಾಸ್ ಆ್ಯಂಡ್ ವೇರಿಯಸ್ ಅದರ್ ರೀಜನ್ಸ್ ವೇರ್ ದ ಕಾಮನ್ ಸೊಸೈಟಿ ಈಸ್ ಅನೇಬಲ್ ಟು ರೀಚ್ ದೆಮ್. ಆ್ಯಂಡ್ ದೇ ಡೂ ಹ್ಯಾವ್ ವೆರಿ ಬ್ಯಾಡ್ ಹ್ಯಾಬಿಟ್ಸ್ ಇನ್ ದ ಸೆನ್ಸ್ ದೇ ಮೈಟ್ ಹ್ಯಾವ್ ಸಮ್ ಬ್ಯಾಡ್ ಪ್ರಾಕ್ಟೀಸಸ್ ಆ್ಯಂಡ್ ಈವಿಲ್ ಪ್ರಾಕ್ಟೀಸಸ್ ವಿಚ್ ಮೈಟ್ ಬಿ ಗೋಯಿಂಗ್ ಆನ್ ಇನ್ ದೇರ್ ಸೊಸೈಟಿ. ಬಿಕಾಸ್ ಆಫ್ ದ್ಯಾಟ್ ದಿ ಟ್ರೈಬಲ್ ಕಮ್ಯುನಿಟಿ ಮೈಟ್ ನಾಟ್ ಬಿ ಏಬಲ್ ಟು ಕಮ್ ಫಾರ್ವರ್ಡ್. ಸೊ ಅವರನ್ನು ನಾಗರಿಕ ಸಮಾಜದತ್ತ ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಪುನರ್ವಸತೀಕರಣ ಮಾಡಿಕೊಡುವಂತಹ ಒಂದು ಅವಶ್ಯಕತೆ ಬಹಳಷ್ಟು ಇದ್ದೇ ಇರುತ್ತೆ. ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ಟ್ರೈಬಲ್ ಸೊಸೈಟಿಯ ಒಂದು ಅಸ್ತಿತ್ವ ಏನು, ಅವರ ಸಂಸ್ಕೃತಿ ಏನು, ಅವರಿಗಿರುವಂತಹ ಸಮಸ್ಯೆಗಳು ಏನು, ಆ ಸಮಸ್ಯೆಗಳಿಗೆ ಮೂಲ ಕಾರಣಗಳು ಏನು, ಅವುಗಳನ್ನು ಹೊಡೆದೋಡಿಸೋದು ಹೇಗೆ, ಈ ಎಲ್ಲ ರೀತಿಯ ಅಧ್ಯಯನಗಳನ್ನ ಮಾಡಬೇಕಾಗಿ ಬರುತ್ತೆ. ಆ ಒಂದು ಸಂದರ್ಭದಲ್ಲೇ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಬುಡಕಟ್ಟು ಸಮಾಜಕ್ಕೆ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಪರಿಚಯ ಮಾಡಿಕೊಡ್ಬಹುದು, ಅಥವಾ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಪರಿಚಯ ಮಾಡಿಕೊಡ್ಬಹುದು. ಅದರಿಂದ ವಿನಾಶದ ಅಂಚಿನಲ್ಲಿರುವವರನ್ನು ಮುಖ್ಯವಾಹಿನಿಗೆ ಪರಿಚಯ ಮಾಡಿಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದು. ಆಲ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ವಿತ್ ದಿ ಹೆಲ್ಪ್ ಆಫ್ ಸೋಷಿಯಾಲಜಿ. ಎರಡನೇದಾಗಿ, ಮುಖ್ಯವಾಗಿ ಮೊದಲನೇದು ನಾವು ನೋಡಿದಂಥದ್ದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ ಅಂದರೆ ಸಾಧಕ ಮೌಲ್ಯ ಏನು ಅನ್ನುವಂಥದ್ದು. ಎರಡನೇದಾಗಿ ನಾವು ನೋಡ್ತಾ ಬರುವಂಥದ್ದು ನಮಗೆ ಜೀವನದ ಬಗೆಗೆ ನಮಗೆ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಈ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ. ಅಂದರೆ ನಮಗೆ ಕೆಲವೊಂದು ರೀತಿಯಾದಂತಹ ಪ್ರೀ ಅಸ್ಯೂಮ್ಡ್ ನೋಷನ್ಸ್ ಇರುತ್ತೆ ನಮ್ಮ ಮೈಂಡಲ್ಲಿ. ನಾವೇನೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ, ಒಂದು ಹಳ್ಳಿನಲ್ಲಿರುವಂಥವ್ರು ಯಾವುದೇ ರೀತಿಯಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ,
ಎಜುಕೇಷನ್ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಅವರು ಮೇಲ್ ಬರಕ್ಕಾಗೋದಿಲ್ಲ, ಒಂದು ಉನ್ನತ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದೇ ಜೀವನನೇ ಅವರು ಅವ್ರ ಮುಂದಿನ ತಲೆಮಾರುಗಳು ಸಹ ನಡೆಸಬೇಕಾಗುತ್ತೆ ಅನ್ನುವಂತಹ ಒಂದು ಇಗ್ನರೆಂಟ್ ನಾಲೆಡ್ಜ್ ನಮಗೆ ಇರುತ್ತೆ. ಆ ಇಗ್ನರೆಂಟ್ ನಾಲೆಡ್ಜ್ ಇಂದ ನಮಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗುವಂಥದ್ದು ಈ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ನಾವು ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ನಾವು ಕಲಿಯುವಂಥದ್ದೇನು, ಅದರಿಂದ ನಾವು ಏನನ್ನ ಅನ್ಲರ್ನ್ ಮಾಡ್ಬೋದು ಮತ್ತು ಹೊಸದಾಗಿ ರೀಲರ್ನ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ತಾ ಬರ್ತೇವೆ. ಮತ್ತು ಸಂಸ್ಕೃತೀಕರಣ ಅನ್ನುವಂತಹ ಒಂದು ಸಂಸ್ಕೃತಾನುಕರಣ ಅನ್ನುವಂತಹ ಒಂದು ಪ್ರಕ್ರಿಯೆಯ ಮೂಲಕ ನಾವು ಹೇಗೆ ನಮ್ಮ ಜೀವನದಲ್ಲಿ ನಮ್ಮ ಅಂತಸ್ತನ್ನ ಮೇಲ್ಮಟ್ಟಕ್ಕೆ ಏರಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ನಾವು ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ತಿಳ್ಕೊಳ್ತಾ ಬರ್ತೇವೆ. ವೆನ್ ವಿ ಸ್ಟಡಿ ಸೋಷಿಯಾಲಜಿ ವಿ ಆರ್ ಗೋಯಿಂಗ್ ಟು ಗೆಟ್ ಅ ವೈಡರ್ ನಾಲೆಡ್ಜ್ ಟುವರ್ಡ್ಸ್ ಹೌ ವಿ ಕ್ಯಾನ್ ಟ್ರೈ ಟು ಕಮ್ ಔಟ್ ಆಫ್ ಅ ಯುನೋ ಪ್ರಿಸ್ಕ್ರೈಬ್ಡ್ ಲೈಫ್ ಸ್ಟೈಲ್ when we have to improve our status in the society. All that is possible when we study sociology, because sociology is the scientific study of society. ಯಾಕೆ ಅಂತ ಹೇಳಿದ್ರೆ ಸಮಾಜಶಾಸ್ತ್ರ ಅನ್ನುವಂಥದ್ದು ಸಮಾಜದ ಕುರಿತಾಗಿ ಮಾಡುವಂತಹ ಒಂದು ವೈಜ್ಞಾನಿಕ ಅಧ್ಯಯನ. ಮುಂದುವರೆದು ನಾವು ಅದನ್ನೇ ನೋಡ್ತಾ ಹೋದ್ರೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ಒಂದು ಬದುಕಿನ ಪರಿಸ್ಥಿತಿಗಳು ಮುಂದುವರಿಬೇಕು ಅಥವಾ ಉನ್ನತ ಸ್ಥಿತಿಗೆ ಏರಬೇಕು, ನಾವು ಬದುಕಿನಲ್ಲಿ ಬೇರೆಯವರದ್ದು ಪ್ರೇರಣೆಯನ್ನು ತಗೊಂಡು ನಮ್ಮ ಜ್ಞಾನವನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಬರಬೇಕಾಗುತ್ತೆ. ಇಫ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಅವರ್ ನಾಲೆಡ್ಜ್ ಅಂಡ್ ದೆನ್ ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಸರ್ಕಮ್ಸ್ಟೆನ್ಸಸ್ ಫ್ರಮ್ ಬ್ಯಾಡ್ ಟು ಗುಡ್ ಅಂಡ್ ಟೇಕ್ ಮೋಟಿವೇಶನ್ಸ್ ಫ್ರಮ್ ಅದರ್ಸ್ ಲೈಫ್ ಅಂಡ್ ಕಮ್ ಅಪ್ ಇನ್ ಅವರ್ ಲೈಫ್ we definitely need to take sociology as a guide and then we need to go ahead. That is where sociology plays its major role. Coming to the next point, it is giving lot of personal advantages. ತುಂಬ ಮುಖ್ಯವಾಗಿ ನಾವು ನೋಡೋದೇ ಆದರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ನಮಗಾಗುವಂತಹ ವೈಯಕ್ತಿಕ ಅನುಕೂಲಗಳು ಬಹಳಷ್ಟು ಇದೆ ಅಂತ ನಾವು ಹೇಳ್ತಾ ಬರ್ಬೋದು. ಫಸ್ಟ್ ಅಂಡ್ ಫೋರ್ಮೋಸ್ಟ್ ರೀಸನ್ ಆರ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅಡ್ವಾಂಟೇಜ್ ಅಂಡರ್ ದಿಸ್ ಇಸ್ ಅಡ್ಜಸ್ಟಬಿಲಿಟಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ಲೈಫ್ ಸ್ಟೈಲ್ನ ನಾನು ಹೀಗೆ ಇರ್ತೀನಿ ಜನ ನನ್ನ ಜೊತೆಗೆ ಅಡ್ಜಸ್ಟ್ ಆಗಬೇಕು ಅನ್ನುವಂತಹ ಒಂದು ಕೇಪಬಿಲಿಟಿ ಇರುವಂತಹ ವ್ಯಕ್ತಿ ಸಹ ಆ ರೀತಿಯಾದಂತಹ ಒಂದು ಸ್ಟೀರಿಯೋಟೈಪ್ಸಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ. ಯಾಕೆಂದರೆ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಸಮಾಜದಲ್ಲಿರುವಂತಹ ವಿಭಿನ್ನ ರೀತಿಯ ಸಾಮಾಜಿಕ ಸಂಬಂಧಗಳನ್ನು ಅರ್ಥೈಸ್ಕೊಳ್ತಾ ಬರ್ತೇವೆ. ಸಾಮಾಜಿಕ ಸಂಬಂಧಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳು ಯಾವ ಯಾವ ಸಂದರ್ಭಕ್ಕೆ ಬದಲಾಗ್ತಾ ಹೋಗುತ್ತೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ಬೇರೆಯವ್ರಿಗೆ ಅಡ್ಜಸ್ಟ್ ಆಗಬೇಕು, ಆಗಲೇ ಬೇರೆಯವರು ನಮಗೆ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥದ್ದು ನಮಗೆ ಅಲ್ಲಿ ಅರ್ಥ ಆಗ್ತಾ ಬರುತ್ತೆ. Thereby, we try to evade away the stereotypes that we have about society that only people have to adjust with us. But then we also will adjust with others and then to the new situations that will be coming up in our society or we will be encountering. Thereby, we have the personal advantage of studying sociology. Then it is definitely helping in the development of our personality. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ ಆಗುತ್ತೆ ಅಂತಂದರೆ ಅದು ಪ್ರಮುಖವಾಗಿ ಸಮಾಜಶಾಸ್ತ್ರದ ಅಧ್ಯಯನದಿಂದ ಅಂತ ನಾವು ಹೇಳ್ತಾ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಮಾನವನು ಹುಟ್ಟಿದಾಗ ಜೈವಿಕ ಜೀವಿಯಾಗಿರ್ತಾನೆ. ಬೇಸಿಕಲಿ ವೆನ್ ಅ ಹ್ಯೂಮನ್ ಬೀಯಿಂಗ್ ಈಸ್ ಬಾರ್ನ್ ಹೀ ಈಸ್ ಅ ಬಯಾಲಾಜಿಕಲ್ ಬೀಯಿಂಗ್ ಅಂಡ್ ಹೀ ಟರ್ನ್ಸ್ ಇನ್ ಟು ಸೋಷಲ್ ಬೀಯಿಂಗ್ ವಿತ್ ದ ಹೆಲ್ಪ್ ಆಫ್ ಸೋಷಲೈಸೇಷನ್ ಪ್ರಾಸೆಸ್. ಸಾಮಾಜೀಕರಣ ಪ್ರಕ್ರಿಯೆಯ ಮೂಲಕ ವ್ಯಕ್ತಿಯು ಜೈವಿಕ ಜೀವಿಯು ಸಾಮಾಜಿಕ ಜೀವಿಯಾಗಿ ಬದಲಾಗಿ ಸಾಮಾಜಿಕ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಕುಟುಂಬ ಇರಬಹುದು, ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಇರಬಹುದು, ಶಾಲೆ ಇರಬಹುದು, ಅಥವಾ ನಮ್ಮ ಒಂದು ಸಮೂಹ ಮಾಧ್ಯಮಗಳು ಇರಬಹುದು, ಇವೆಲ್ಲವೂ ನಮ್ಮ ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕಾರಿಯಾಗಿರುತ್ತೆ. ಅವುಗಳ ಒಂದು ಸಹಾಯವನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸಮಾಜಶಾಸ್ತ್ರವನ್ನು ನಾವು ಅರಿದು ಕುಡಿದಿರಬೇಕಾಗುತ್ತೆ. ಹಾಗಾಗಿ ಡೆಫಿನೆಟ್ಲಿ ದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ದಿ ಸ್ಟಡಿ ಆಫ್ ಸೋಷಿಯಾಲಜಿ. ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಇನ್ಸ್ಟಿಟ್ಯೂಷನ್ಸ್ ದಟ್ ಆರ್ ಎಕ್ಸಿಸ್ಟಿಂಗ್ ಇನ್ ಸೊಸೈಟಿ ಆ್ಯಂಡ್
what is our role, what are the others playing the role, and etc. Because of all these things, definitely individual is going to become or develop broader knowledge. Then the fourth point that we can try to talk about, or the fourth importance of studying sociology, is it's a predictive nature or it's a predictive value. ಮುಂದೆ ಸಮಾಜದಲ್ಲಿ ಯಾವ ರೀತಿಯ ಘಟನೆಗಳು ಘಟಿಸಬಹುದು ಅಥವಾ ಸಮಾಜ ಅನ್ನುವಂಥದ್ದು ಯಾವ ರೀತಿಯಾಗಿ ಬದಲಾವಣೆ ಆಗಬಹುದು, ಈ ರೀತಿಯ ಎಲ್ಲ ಅಂಶಗಳು ನಮಗೆ ಅರಿವಾಗ್ತಾ ಬರುತ್ತೆ. ಸೊ ಅವುಗಳ ಒಂದು ಆ ಪ್ರೆಡಿಕ್ಟಿವಿಟಿ ಅನ್ನುವಂಥದ್ದು ಸಮಾಜಶಾಸ್ತ್ರದಿಂದ ಮಾತ್ರನೇ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಬರುವಂಥದ್ದು. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಬಿಗಿನಿಂಗ್ಲಿ ವೆನ್ ಕಂಪ್ಯೂಟರ್ಸ್ ವೆರ್ ಇಂಟ್ರೊಡ್ಯೂಸ್ಡ್, people never knew what could be the future impact of the computers. So at that time only sociologists predicted that it is going to give a lot of job opportunities. aneka udyoga avkashagalanna idu nidutte anta samajashastragnaru helidru. nantaradalli idu cyber crime ge dari maadkodutte anta helidru. idu ond reetiyadantaha to some kind of organized crime will get developed in the name of a cyber crime that was predicted. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಸೈಬರ್ ಕ್ರೈಮ್, ಬಟ್ ದೆನ್ ಅನ್ ಆರ್ಗನೈಸ್ಡ್ ಕ್ರೈಮ್ ಅಂತ ಅವರು ಪ್ರೆಡಿಕ್ಟ್ ಮಾಡಿದಂತಹದ್ದು ಅದು ಇವತ್ತು ಪ್ರೂವ್ ಆಗಿದೆ. ವಿ ಆರ್ ವಿಟ್ನೆಸ್ಸಿಂಗ್ ದಟ್ ವಿ ಆರ್ ಅನೇಬಲ್ ಟು ಲೀಡ್ ಅವರ್ ಲೈಫ್ ವಿತೌಟ್ ದಿ ಕಂಪ್ಯೂಟರ್ಸ್. ಇವಾಗ ನೋಡಿ ನಮಗೆ ಏನು ಈ ಒಂದು ಇಂಟರ್ನೆಟ್ ಫೆಸಿಲಿಟೀಸು ಇದೆಲ್ಲ ಬಂದಿರೋದ್ರಿಂದ, ಮತ್ತೆ ಈ ಪ್ಯಾಂಡಮಿಕ್ ಸಿಚುವೇಶನ್ ಏನು ಬಂತು, ಇದರಿಂದ ನಾವು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇಲ್ಲ ಮಕ್ಕಳು. ಆದರೆ ಆ ವಿದ್ಯಾರ್ಥಿಗಳೆಲ್ಲವೂ ಮನನಲ್ಲೇ ಇವತ್ತು ಕೂತ್ಕೊಂಡು ಪಾಠ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ, ದಟ್ಸ್ ಓನ್ಲಿ ಬಿಕಾಸ್ ಆಫ್ ದಿ ಇಂಟರ್ನೆಟ್ ಆರ್ ದಿ ವೈಡ್ ರೇಂಜ್ ಆಫ್ ಕಮ್ಯುನಿಕೇಷನ್ ಫೆಸಿಲಿಟೀಸ್ ದಟ್ ವಿ ಡೂ ಹ್ಯಾವ್. ದಟ್ ಇಸ್ ವೈ ದೀಸ್ ವೆರ್ ಆಲ್ ಪ್ರೆಡಿಕ್ಟೆಡ್ ಬೈ ಸೋಷಿಯಾಲಜಿಸ್ಟ್. ಅಂಡ್ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಟೀಚಿಂಗ್ ಸಬ್ಜೆಕ್ಟ್. ಇದು ತುಂಬ ಮುಖ್ಯವಾಗಿ ಬೋಧನಾ ವಿಷಯವಾಗಿ ಬಹಳಷ್ಟು ಪಾಪ್ಯುಲರ್ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಷಯ. ಸಮಾಜಶಾಸ್ತ್ರ ಒಂದು ಬೆಳವಣಿಗೆ ಹುಟ್ಟಿದಂತಹ ಸಂದರ್ಭದಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದಂತಹ ಸಬ್ಜೆಕ್ಟ್ಸ್ ಆವಾಗ ಅಂತ ಹೇಳಿದ್ರೆ ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್. ಬಟ್ ಆದರೆ ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಬಂದಾಗ ಲೆಕ್ಕಾಚಾರ ಬಹಳ ಮಾಡಬೇಕಾಗತ್ತೆ. ಸೊ ಎಲ್ಲರಿಗೂ ಬಹಳ ಕಷ್ಟ ಆಗ್ತಾ ಇದ್ದಂಥದ್ದೇ ಲೆಕ್ಕಾಚಾರ ಮಾಡುವಂಥದ್ದು, ಅಧ್ಯಯನ ಮಾಡುವಾಗ ಲೆಕ್ಕಾಚಾರ ಕಷ್ಟ ಅಂತ. ಹಾಗಾಗಿ ನಮಗೆ ಗೊತ್ತಿರುವಂತಹ ವಿಷಯನ ನಾವು ಇರುವಂತಹ ವ್ಯವಸ್ಥೆಯನ್ನು ನಮಗೆ ಗೊತ್ತಿಲ್ಲದೇ ಅಧ್ಯಯನ ಮಾಡೋದು ಅಂತ ಹೇಳಿದ್ರೆ ಸಮಾಜಶಾಸ್ತ್ರ ಅಂತ ನಮಗೆ ಯಾವಾಗ ಅರಿವಿಗೆ ಬಂತು ಆಗ ಸಮಾಜಶಾಸ್ತ್ರ ಬಹಳಷ್ಟು ಪಾಪ್ಯುಲರ್ ಆಗ್ತಾ ಬಂತು. ಅದರ ಮೇನ್ ಬ್ರಾಂಚ್ ಆದಂತಹ ಆಂಥ್ರೋಪಾಲಜಿ ಮಾನವಶಾಸ್ತ್ರ ಸಹ ಬಹಳಷ್ಟು ಪಾಪ್ಯುಲರ್ ಆಗ್ತಾ ಬಂತು. ವೆನ್ ಎವರ್ ಪೀಪಲ್ ಫೌಂಡ್ ದಟ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ವೆರ್ ವೆರಿ ಡಿಫಿಕಲ್ಟ್ ಟು ಸ್ಟಡಿ, ಸೋಶಿಯಾಲಜಿ ಬಿಕೇಮ್ ವೆರಿ ವೆರಿ ಪಾಪ್ಯುಲರ್. ಬಿಕಾಸ್ ಇನ್ ಸೋಶಿಯಾಲಜಿ ವಿ ಆರ್ ಸ್ಟಡಿಯಿಂಗ್ ಅವರ್ ಓನ್ ಲೈಫ್ ಸ್ಟೈಲ್, ಅವರ್ ಓನ್ ಹಿಡನ್ existing systems we are trying to understand. Thereby the subject sociology became very popular as a learning subject, as a teaching subject, and also for the competitive examinations. I'll just give you an example, or I'll give you a statistical information. People who are taking up competitive examinations from medical field and engineering field are mainly opting sociology. ಯಾತಕ್ಕಾಗಿ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕಾದ್ರೆ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮಾಜಶಾಸ್ತ್ರ ಅನ್ನುವಂಥದ್ದು ನಮ್ಮದೇ ಒಂದು ಸಮಾಜದ ಬಗ್ಗೆ ಅಧ್ಯಯನ ಮಾಡ್ತಾ ಇರುವಂಥದ್ದು, ನಮ್ಮದೇ ವಿಷಯಗಳನ್ನು ನಮ್ಮ ಮನಸ್ಥಿತಿಯನ್ನು ವಿಶ್ಲೇಷಣೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಷಯ ವಿಜ್ಞಾನ. ಹಾಗಾಗಿ ಇದು ತುಂಬ ಪಾಪ್ಯುಲರ್ ಆಗಿದ್ದಂಥದ್ದು. ಅಷ್ಟೇ ಅಲ್ಲದೆ ಇದರಿಂದ ತುಂಬ ಒಳ್ಳೊಳ್ಳೆ ಕರಿಯರ್ಸನ್ನು ಮಾಡ್ಕೊಳ್ಬೋದು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಇಂತಹ ಸಿಚುವೇಶನಲ್ಲಿ ಕೂಡ ಕರಿಯರ್ ಮಾಡ್ಕೊಳ್ಬೋದು ಅನ್ನುವಂಥದ್ದು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಎವ್ರಿ ಇಯರ್ ಇನ್ ಮೆಡಿಕಲ್ ಡಿಪಾರ್ಟ್ಮೆಂಟ್ 55-60 ಪೋಸ್ಟ್ ಆರ್ ರಿಮೇನಿಂಗ್ ಅನ್ಫಿಲ್ಡ್ ಬಿಕಾಸ್ ನೋ ಸೋಷಿಯಾಲಜಿ ಸ್ಟೂಡೆಂಟ್ಸ್ ಆರ್ ಅಪ್ರೋಚಿಂಗ್ ದೇರ್ ಬಿಕಾಸ್ ದೇ ನೀಡ್ ಸೋಷಿಯಾಲಜಿ ಸ್ಟೂಡೆಂಟ್ಸ್. ಈಗ ನೋಡಿ ಈ ಕೋವಿಡ್ ಸಿಚುವೇಶನ್ ಬಂದಿದ್ದಾಗಿನಿಂದ ಅನೇಕ ಜನರಿಗೆ ಸೋಷಲ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತಲೇ ಒಂದು ಸರ್ಟಿಫಿಕೇಟ್ ಕೋರ್ಸಸ್ಸು, ಡಿಪ್ಲೊಮಾ ಕೋರ್ಸಸ್ಸು, ಪಿ ಜಿ ಡಿಪ್ಲೊಮಾ ಕೋರ್ಸಸ್ಸನ್ನು ಮಾಡಿಕೊಂಡು ಬಂದಿರುವಂಥವ್ರು, ಹೆಲ್ತ್ ಸೈಡ್ನಲ್ಲಿ ಕೋರ್ಸಸ್ಸನ್ನು ಮಾಡ್ಕೊಂಡು ಬಂದಿರುವಂಥವ್ರು, ಸ್ಪೆಷಲೈಸೇಷನ್ ಮಾಡ್ಕೊಂಡು ಬಂದಿರುವಂಥವ್ರು, ವಿತಿನ್ 3-4 ಮಂತ್ಸ್ ದೇ ಟುಕ್ ಅ ಕೈಂಡ್ ಆಫ್ ಅ ಟ್ರೈನಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಅಂಡ್ ದೆನ್
ಟುಡೇ ದೇ ಹ್ಯಾವ್ ಬಿಕಮ್ ರಿಲೇಶನ್ಶಿಪ್ ಮ್ಯಾನೇಜರ್ಸ್. ಕೌನ್ಸಿಲಿಂಗ್ ಮಾಡೋದಿರ್ಬೋದು, ಸಂಬಂಧಗಳನ್ನು ನಾವು ಹೇಗೆ ಮೇಂಟೈನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಇದು ಒಂದು ಹೊಸ ಪ್ರೊಫೆಷನ್ ಆಗಿ ಇವತ್ತು ಟರ್ನ್ ಆಗಿದೆ. ಇದೆಲ್ಲ ನಾವು ಮಾಡಬೇಕು ಅಂತ ಹೇಳಿದ್ರೆ ಸೋಷಿಯಾಲಜಿಯನ್ನು ಓದ್ಕೊಳ್ಬೇಕು. ದಿಸ್ ಇಸ್ ದಿ ಬ್ಯೂಟಿ ಆಫ್ ದಿ ಸಬ್ಜೆಕ್ಟ್ ಸೋಷಿಯಾಲಜಿ. ಆ್ಯಂಡ್ ದೆನ್ ವಿ ಕ್ಯಾನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಟೆಕ್ನಾಲಜಿಕಲ್ ಫಂಕ್ಷನ್ಸ್ ಆಫ್ ಸೋಷಿಯಾಲಜಿ. ಈ ಸಂಶೋಧನೆ ಅನ್ನುವಂಥದ್ದು ನಾವು ಮಾಡಬೇಕಾದ್ರೆ ಸಮಾಜಶಾಸ್ತ್ರ ಅನ್ನುವಂಥದ್ದನ್ನು ನಾವು ನೋಡಿದಾಗ ಅದು ತುಂಬ ತಾಂತ್ರಿಕವಾಗಿ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಬರ್ಬೋದು. ಅಂದರೆ ಹೇಗೆ ಸಮಾಜಗಳು ಹಿಂದುಳಿದ ಸಮಾಜಗಳಿಂದ ಅಭಿವೃದ್ಧಿ ಹೊಂದುತ್ತಿರುವಂತಹ ಸಮಾಜಗಳು ಅಥವಾ ಅಭಿವೃದ್ಧಿ ಹೊಂದಿದಂತಹ ಸಮಾಜಗಳು ಅನ್ನುವಂಥದ್ದನ್ನು ಹೇಗೆ ಅವು ಅಭಿವೃದ್ಧಿಯನ್ನು ಪಡ್ಕೊಂಡು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಏನೇನಾಯಿತು ಅನ್ನೋದನ್ನು ತಿಳ್ಕೊಳ್ಬೇಕು. ಅದು ತಿಳ್ಕೊಂಡಾಗ ಮಾತ್ರನೇ ಅದನ್ನು ನಾವು ಮುಂದೆ ಹೇಗೆ ನಾವು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಟೆಕ್ನಾಲಜಿಕಲ್ ಇಶ್ಯೂಸನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಾವು ಹೆಚ್ಚು ಹೆಚ್ಚು ಇಂಟ್ರೊಡ್ಯೂಸ್ ಮಾಡಿ ಸಮಾಜಗಳನ್ನು ಅಭಿವೃದ್ಧಿಯ ಪಥದಿಗೆ ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರ್ಬೋದು. ಓನ್ಲಿ ವಿತ್ ದಿ ಹೆಲ್ಪ್ ಆಫ್ ರಿಸರ್ಚ್ we were able to understand how societies developed from barbaric society to the most developed society. So when we try to study all these societies comparatively, we are able to understand how to fill the gap or how to take up the society to the highest level. All this has happened only because of sociology. Definitely we need to study sociology. That is the importance of sociology. ಈಗ ನಾವು ಒಂದಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ಕಾನ್ಸಂಟ್ರೇಟ್ ಮಾಡೋಣ. ದ ಫಸ್ಟ್ ಕ್ವಶನ್ ಟು ಯು ಈಸ್ ಹೂ ಪಾಯಿಂಟ್ಸ್ ಔಟ್ ಸೋಷಿಯಾಲಜಿ ಟೆಲ್ಸ್ ಇಸ್ ಹೌ ಟು ಬಿಕಮ್ ವಾಟ್ ವಿ ವಾಂಟ್ ಟು ಬಿ. ಸಮಾಜಶಾಸ್ತ್ರವು ನಾವೇನಾಗಬೇಕು ಅಂತ ಬಯಸ್ತೀವಿ ಅನ್ನುವಂಥದ್ದನ್ನು ಹೇಳುತ್ತೆ ಅನ್ನೋದನ್ನು ಹೇಳಿದಂಥವ್ರು ಯಾರು? ಮೊದಲನೇ ಆಪ್ಷನ್ನು ಎಸ್ ಎಫ್ ನಾಡೆಲ್, ಪ್ರೊಫೆಸರ್ ಗಿಡಿಂಗ್ಸ್ ಎರಡನೇ ಆಪ್ಷನ್, ಮೂರನೇ ಆಪ್ಷನ್ ಆರ್ ಟಿ ಶೆಫರ್, ನಾಲ್ಕನೇ ಆಪ್ಷನ್ ಹ್ಯಾರಿ ಎಂ ಜಾನ್ಸನ್. ಯಾರಿರಬಹುದು? ಪ್ರೊಫೆಸರ್ ಗಿಡಿಂಗ್ಸ್. ಪ್ರೊಫೆಸರ್ ಗಿಡಿಂಗ್ಸ್ ಅವರು ಹೇಳಿರುವಂಥದ್ದು ಸೋಷಿಯಾಲಜಿ ಟೆಲ್ಸ್ ಅಸ್ ಹೌ ಟು ಬಿಕಮ್ ವಾಟ್ ವಿ ವಾಂಟ್ ಟು ಬಿ. ನಾವು ಏನಾಗಬೇಕು ಅಂತ ಬಯಸ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಗೊತ್ತಾಗದೆ ನಾವು ಸೋಷಿಯಾಲಜಿಯನ್ನು ಅಧ್ಯಯನ ಮಾಡಿದಾಗ. ಎರಡನೇ ಪ್ರಶ್ನೆ, ಟ್ರೈಬಲ್ಸ್ ಆರ್ ಬುಡಕಟ್ಟು ಜನಾಂಗದವರು ಅಥವಾ ಆದಿವಾಸಿಗಳು ಅಂದರೆ ಯಾರು ಅನ್ನುವಂಥದ್ದು ಬಂದಾಗ, ಇವರು ಹೊರಗುಳಿದ ಗುಂಪು ಅಂತ ಹೇಳ್ತೀವಾ, ಎಕ್ಸ್ಕ್ಲೂಸಿವ್ ಗ್ರೂಪ್ ಅಂತ ಹೇಳ್ತೀವಾ, ಇನ್ಕ್ಲೂಸಿವ್ ಗ್ರೂಪ್ ಅಂತ ಹೇಳ್ತೀವಾ, ಒಳಗೊಂಡಿರುವಂತಹ ಗುಂಪು ಅಂತ ಹೇಳ್ತೀವಾ, ಮೈನಾರಿಟಿ ಗ್ರೂಪ್ ಅಂತ ಕರಿತೀವಾ, ಅಲ್ಪಸಂಖ್ಯಾತರ ಗುಂಪು ಅಂತ ಕರಿತೀವಾ, ಅಥವಾ ಮೆಜಾರಿಟಿ ಗ್ರೂಪ್ ಬಹುಸಂಖ್ಯಾತರ ಗುಂಪು ಅಂತ ಕರಿತೀವಾ, ಯಾವುದು ಉತ್ತರ ಇರಬಹುದು? ಎಸ್, ಯು ಆರ್ ವೆರಿ ರೈಟ್, ಇಟ್ ಈಸ್ ಎಕ್ಸ್ಕ್ಲೂಸಿವ್ ಗ್ರೂಪ್. ಇದು ಹೊರಗುಳಿದಂತಹ ಗುಂಪು. ಯಾಕೆ ಅಂದರೆ ಇವರು ಬೇರೆ ಬೇರೆ ಜಾಗಗಳಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಸಮಾಜದ ಮುಖ್ಯವಾಹಿನಿಯ ಜೊತೆಗೆ ಅವರಿಗೆ ಕನೆಕ್ಷನ್ನೇ ಇಲ್ಲ, ಸಂಪರ್ಕವೇ ಇಲ್ಲ. ಹಾಗಾಗಿ ಇವರನ್ನು ನಾವು ಎಕ್ಸ್ಕ್ಲೂಸಿವ್ ಗ್ರೂಪ್ ಅಥವಾ ಹೊರಗುಳಿದ ಗುಂಪು ಅಂತ ಕರಿತಾ ಬರುವಂಥದ್ದು. ಮುಂದುವರೆದು ಮೂರನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸೋಷಿಯಾಲಜಿ ಇಸ್ ಮಚ್ ಡಿಪೆಂಡೆಡ್ ಆನ್, ಸಮಾಜಶಾಸ್ತ್ರ ಅನ್ನುವಂಥದ್ದು ಯಾವುದ್ರ ಮೇಲೆ ಹೆಚ್ಚಾಗಿ ಅವಲಂಬನೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವು ನೋಡಿದಾಗ, ಮೊದಲನೇದಾಗಿ ಎಂಪಿರಿಕಲ್ ಸ್ಟಡೀಸ್ ಪ್ರಾಯೋಗಿಕ ಅಧ್ಯಯನಗಳು, ಸ್ಟೋರಿ ಟೆಲ್ಲಿಂಗ್ ಕಥೆಯನ್ನು ಹೇಳುವಂಥದ್ರ ಮೇಲೆ, ಡಿಸ್ಕಷನ್ಸ್ ಚರ್ಚೆಗಳನ್ನು ಮಾಡುವಂಥದ್ರ ಮೂಲಕ, ಬುಕ್ ರಿವ್ಯೂ ಅಥವಾ ಬುಕ್ ವ್ಯೂ ಪುಸ್ತಕವನ್ನು ಅಧ್ಯಯನ ಮಾಡುವುದರ ಮೂಲಕ. ಎಸ್, ಎಂಪಿರಿಕಲ್ ಸ್ಟಡೀಸ್ ಪ್ರಾಯೋಗಿಕ ಅಧ್ಯಯನಗಳನ್ನು ಮಾಡೋದ್ರಿಂದನೇ ಸಮಾಜ ಯಾವ ರೀತಿ ಇದೆ ಅನ್ನೋದು ನಮ್ಗೆ ಅರ್ಥ ಆಗೋದು, ಅದನ್ನು ನಾವು ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದನ್ನು ಗೊತ್ತಾಗುವಂಥದ್ದು, ಸಮಾಜವನ್ನು ಯಾವ ರೀತಿಯಲ್ಲಿ ನಾವು ರಿಪೇರ್ ಮಾಡ್ಬೋದು ಅನ್ನೋದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ದ ಫೋರ್ತ್ ಕ್ವಶನ್ ಟು ಯು ಈಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಸೋಷಿಯಾಲಜಿ ಡೆವಲಪ್ಸ್ ವಾಟ್, ಸಮಾಜಶಾಸ್ತ್ರ ಯಾವುದನ್ನು ಅಭಿವೃದ್ಧಿಪಡಿಸುತ್ತೆ ಅನ್ನೋದು ಬಂದಾಗ, ಮೊದಲನೇದಾಗಿ ಸಂಕುಚಿತ ಮನೋಭಾವನೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತಾ, ನ್ಯಾರೋ ಮೈಂಡೆಡ್ನೆಸ್ ವಿಲ್ ಬಿ ಡೆವಲಪ್ಡ್, ಸೆಲ್ಫ್ ಕಾನ್ಷಿಯಸ್ ಅನ್ನು ಇನ್ಕ್ರೀಸ್ ಮಾಡುತ್ತಾ, ಸ್ವಯಂ ಪ್ರಜ್ಞೆಯನ್ನು ಅಭಿವೃದ್ಧಿ ಮಾಡುತ್ತಾ, ಈಗೋಯಿಸಂ ಅಹಂಭಾವನೆಯನ್ನು ಅದು ಅಭಿವೃದ್ಧಿ ಮಾಡುತ್ತಾ, ಬ್ರಾಡ್ ಮೈಂಡೆಡ್ನೆಸ್ ಅನ್ನು ಇನ್ಕ್ರೀಸ್ ಮಾಡುತ್ತಾ, ದೃಷ್ಟಿ ವೈಶಾಲ್ಯತೆಯನ್ನು ಅಭಿವೃದ್ಧಿಪಡಿಸುತ್ತಾ, ಯಾವುದಿರಬಹುದು? ಎಸ್, ನಮ್ಮ ಒಂದು ದೃಷ್ಟಿ ವೈಶಾಲ್ಯತೆಯನ್ನು ಸಮಾಜಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಅಭಿವೃದ್ಧಿಪಡಿಸ್ಕೊಳ್ಬೋದು ಅನ್ನುವಂಥದ್ದು ನಾವಿಲ್ಲಿ ನೋಡುವಂಥದ್ದು. ಸೋಷಿಯಾಲಜಿ ಸರ್ಟನ್ಲಿ ಡೆವಲಪ್ಸ್ ಅವರ್ ಬ್ರಾಡ್ ಮೈಂಡೆಡ್ನೆಸ್. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್ ಟು ಯು? ಸೋಷಲ್ ಪ್ರಾಬ್ಲಮ್ಸ್ ಆರ್ ಮೇಡ್ ಆಫ್ ವಾಟ್? ಯಾವುದರಿಂದ ಸಾಮಾಜಿಕ ಸಮಸ್ಯೆಗಳು ಉಂಟಾಗುತ್ತೆ? ಪ್ರಕೃತಿಯಿಂದವಾ, ಇದು ನೇಚರ್ ಮೇಡ್ ಪ್ರಾಬ್ಲಮ್ಸ್,
ಆರ್ ಮ್ಯಾನ್ ಅಂಡ್ ಸೊಸೈಟಿ ಮೇಡ್, ಮಾನವ ಮತ್ತು ಸಮಾಜ ನಿರ್ಮಿತವಾದುವ, ತಾಂತ್ರಿಕತೆಯಿಂದನಾ, ಟೆಕ್ನಾಲಜಿಯಿಂದನಾ, ನನ್ ಆಫ್ ದಿ ಅಬೋವ್, ಮೇಲ್ನ ಯಾವುದು ಅಲ್ವಾ? ಇಲ್ಲ, ಯಾವುದೋ ಒಂದು ಉತ್ತರ ಇರಲೇಬೇಕಲ್ವೇ? ಎಸ್, ಡೆಫಿನೆಟ್ಲಿ ಸಾಮಾಜಿಕ ಸಮಸ್ಯೆಗಳು ಮಾನವ ಮತ್ತು ಸಮಾಜದಿಂದಲೇ ಉದ್ಭವವಾಗುವಂಥವು. ಹೆಸರೇ ಹೇಳೋ ಹಾಗೆ ಸಾಮಾಜಿಕ ಸಮಸ್ಯೆಗಳು. ಸೊ ಸಮಾಜದಲ್ಲೇ ಸಮಸ್ಯೆಗಳು ಉದ್ಭವ ಆಗೋದು. ಸಮಾಜದಲ್ಲಿ ಇರೋರು ಯಾರು? ಮಾನವರು. ಸೊಸೈಟಿ, ಸೋಷಿಯಲ್ ಪ್ರಾಬ್ಲಮ್ಸ್ ಮೀನ್ಸ್ ಇಟ್ ಇಸ್ ಎಕ್ಸಿಸ್ಟ್ ಔಟ್ ಆಫ್ ಸೊಸೈಟಿ. ದೆನ್ ಹೂ ಲಿವ್ಸ್ ಇನ್ ಸೊಸೈಟಿ? ದ ಹ್ಯೂಮನ್ ಬೀಯಿಂಗ್ಸ್. ಡೆಫಿನೆಟ್ಲಿ ದೀಸ್ ಆರ್ ಆಲ್ ದಿ ಆಸ್ಪೆಕ್ಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ದೀಪಾ ಎಸ್ ವಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಅಟ್ ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಚಿಕ್ಕಬಳ್ಳಾಪುರ. ಈ ಎಲ್ಲ ಅಧ್ಯಯನವನ್ನು ಪ್ರಿಪೇರ್ ಮಾಡಿದಂಥವರು ವೆಂಕಟರಮಣ ಸರ್, ವೆಂಕಟನಾರಾಯಣ ಸರ್. ಇದಕ್ಕೆ ರೆಫರೆನ್ಸ್ ಅನ್ನು ನಾವು ಯೂಸ್ ಮಾಡಿರುವಂಥದ್ದು ಸಿ ಎನ್ ಶಂಕರ್ ರಾವ್ ಅವರ ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ ಮತ್ತು ಜಿ ಸುಬ್ರಹ್ಮಣ್ಯರ್ ಅವರ ಫಂಡಮೆಂಟಲ್ಸ್ ಆಫ್ ಸೋಷಿಯಾಲಜಿ. ವಿಲ್ ಟ್ರೈ ಟು ಮೀಟ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿತ್ ದ ಸೆಕೆಂಡ್ ಯೂನಿಟ್, ದಟ್ ಈಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಷಿಯಾಲಜಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.